ವೀಕ್ಷಕರೇ ಬ್ರೇಕ್ ನಂತರ ಮುಕ್ತ ಸಂವಾದದ ನೇರ ಮಾತುಕತೆಗೆ ಮತ್ತೆ ಸ್ವಾಗತ ಪ್ರೊಫೆಸರ್ ಅವರೇ ನೀವು ಪ್ರತಿಪಾದಿಸ್ತಿರ್ತಕ್ಕಂಥ ಈ ವಾಸ್ತವವಾದದಿಂದಾಗಿ ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ಕಂಡಿದ್ದೀರಾ ಇಲ್ಲ ಬೇಕಾದ್ರೆ ಒಬ್ಬ ಏಕ ವ್ಯಕ್ತಿ ಬದಲು ನಿಮ್ಮ ತರ ಯೋಚನೆ ಮಾಡೋ ಎಲ್ಲರನ್ನೂ ಒಂದು ಫೋರಮ್ ತಂದು ಆ ಮೂಲಕ ಇದನ್ನ ಬಲವಾಗಿ ಪ್ರತಿಪಾದನೆ ಮಾಡಿದ್ರೆ ಏನಾದರೂ ಬದಲಾವಣೆ ಸಾಧ್ಯ ಇಲ್ಲ ಎಲ್ಲ ಕಡೆ ಏನಾಗ್ಬಿಟ್ಟಿದೆ ಏನೋ ಊದಿದ್ದೆ ಓದೋ ಕಿಸ್ಬೈ ದಾಸ್ ಅನ್ನಂಗೆ ಇವ್ರ ಒಬ್ಬರೇ ಭಗವಾನ್ ಯಾವಾಗಲೂ ಇದನ್ನ ನಿಂಥದ್ದು ಹೇಳ್ಕೊಂಡಿರ್ತಾರಪ್ಪ ಅನ್ನೋ ರೀತಿ ಆಗಿಬಿಟ್ಟಿದೆ ಇಲ್ಲ ಇಲ್ಲ ಅದು ಇಲ್ಲ ನಮ್ಮಲ್ಲಿ ಸಂಘಟನೆ ಇದೆ ಈಗ ನಾನು ರೈತ ಸಂಘಕ್ಕೆ ನಲವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ದಲಿತ ಸಂಘ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ನಮ್ಮದೇ ಆದ ಒಂದು ವೇದಿಕೆ ಇದೆ ಆ ಮೂಲಕ ನಾವು ಹರಡ್ತಾ ಇದ್ದೀವಿ ಅದಲ್ಲೆಲ್ಲ ಬದಲಾವಣೆ ಆಗ್ತಾ ಇದೆ ನಾನು ಬದಲಾವಣೆ ಆಗದೇ ಇದ್ದರೆ ನನ್ನ ಪುಸ್ತಕ ಹದಿನೆಂಟು ಮುದ್ರಣ ಹೆಂಗೆ ಬರ್ತಾಯಿತ್ತು ಇರಲಿ ಒಳ್ಳೆ ಯಾವ್ದಾರು ಆಗಲಿ ಮನಸ್ಸು ಬದಲಾವಣೆ ಆಯ್ತದೋ ಎಂಬತ್ತೆರಡರಲ್ಲಿ ನನ್ನ ಬದಲಾವಣೆ ಅನ್ನೋ ಪುಸ್ತಕದಲ್ಲಿ ಬಂತು ಕುವೆಂಪು ಅವರು ಅದನ್ನು ಓದಿ ಭಾಳ ಇಷ್ಟಪಟ್ಟರು ಮತ್ತು ಅನುಮಾನನ ಪಟ್ಟರು ಅವರು ನೋಡಿ ಶಂಕರಾಚಾರ್ಯ ಅದ್ವೈತ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಹೀಗೆ ಬರೆದಿದ್ದಾರೆ ಅನ್ನೋದು ನನಗೆ ಭಾಳ ಅನುಮಾನ ಆಗ್ತದೆ ಇದನ್ನು ಯಾವುದಾದ್ರೂ ಮಠ ಬರೆದು ಸೇರಿಸ್ಬಿಟ್ಟಿದೆಯೋ ನೋಡಿ ಅಂದರು ನನಗೆ ತಾನು ನಮ್ಮ ಓರಿಯೆಂಟಲ್ ರಿಸರ್ಚ್ ಹೋಗಿ ಮೂಲ ಸಂಸ್ಕೃತ ಗ್ರಂಥಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರು ತೋರಿಸ್ದೆ ಅವರೆಲ್ಲ ಆಯಿತು ನೀವು ನಿಮ್ಮ ಅಭಿಪ್ರಾಯಕ್ಕೆ ಸಮರ್ಥನೆಯಾಗಿ ಎಲ್ಲ ಆಧಾರಗಳ್ನ ಕೊಟ್ಟಿದ್ದೀರಿ ನಾನು ನಿಮ್ಮನ್ನು ಪ ಪ್ರಶ್ನೆ ಮಾಡ್ತಾ ಇಲ್ಲ ನನ್ನ ಅನುಮಾನ ಅಂದ್ರೇನು ಅಂದರೆ ಈ ಶಂಕರ ಮಠದವ್ರು ಯಾರು ಸೇರಿಸ್ಬಿಟ್ಟಿದ್ದಾರೆ ನೋಡಿ ಅಂತ ನನಗೆ ಭಾರಿ ಪೀಕಲಾಟಕ್ಕೆ ಶುರುವಾಯಿತು ಆಮೇಲೆ ಅಷ್ಟೊತ್ತಿಗೆ ಬೇಸಿಗೆ ರಜೆ ಬಂತು ಬೇಸಿಗೆ ರಜದಲ್ಲಿ ನಾನು ವಿವೇಕಾನಂದರನ್ನ ಅಲ್ಲಿ ಇಲ್ಲಿ ಓದಿದ್ದೀನಿ ಈ ರಜಾ ಮುಗಿಯೋ ಮುಗಿಯೋದ್ರಲ್ಲಿ ಅವರ ಎಂಟು ಸಂಪುಟಗಳನ್ನು ಒಂದು ಕಡೆಯಿಂದ ಓದಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡೆ ಐದನೆಯ ಸಂಪುಟಕ್ಕನ ಬಂದರೆ ನಾನು ಏನು ಹೇಳಿದನೋ ಅದನ್ನೇ ಸ್ವಾಮೀಜಿ ಬರೆದಿದ್ದಾರೆ ಬೆಳಿಗ್ಗೆ ಹತ್ತುವರೆ ಗಂಟೆ ಕುವೆಂಪು ಅವ್ರನ್ನ ಸಾಮಾನ್ಯವಾಗಿ ನೋಡ್ತಿದ್ದು ಅವರ ಅವಕಾಶ ಇದ್ದಿದ್ದು ಸಂಜೆ ನಾಲ್ಕೂವರೆ ಅಥವಾ ಐದು ಗಂಟೆ ಅಲ್ಲಿ ತನಕ ನಾನು ಚಡಪಡಿಕೆ ನೋಡ್ಕೊಳ್ಳಿ ತಗೊಂಡು ಹೋಗಿ ಕೋರು ತೋರಿಸ್ದೆ ಏ ಹಿಂಗೆ ಪುಸ್ತಕ ಇಟ್ಕೊಂಡಿದ್ರು ಎಡಗೈಲಿ ನೋಡ್ಬಿಟ್ಟು ಒಂದೇ ಸರಿ ಹೇಳಿದರು ಶೂದ್ರಿಗೆ ವಿದ್ಯೆಲಕ್ಕೆ ಶಂಕರ ಅವನು ಒದ್ದೊಡ್ಸನು ಹಿಂಗೆ ಎಡಗಾಲಕು ಹೇಳಿದ್ರು ಅದನ್ನು ದಾಖಲು ಮಾಡಿದ್ದೀನಿ ನಾನು ನೀವು ಲೇವಡಿ ಮಾಡೋ ಈ ಆರ್ಥೊಡಾಕ್ಸ್ ಅನ್ನೋರು ಈ ನೀವು ಈ ಥರದ್ದು ಪ್ರಗತಿಪರ ವಿಚಾರವಂತರು ಅನ್ನೋರು ನಡುವೆ ಸಿಕ್ಕಿ ಜನಸಾಮಾನ್ಯರು ನಿಮ್ಮಿಬ್ರು ಪಬ್ಲಿಸಿಟಿ ಹುಚ್ಚಿನಿಂದಾಗಿ ಒಂಥರ ಸಮಾಜದ ಸ್ವಾಸ್ಥ್ಯ ನಾಶ ಆಗ್ತದೆ ಇಲ್ಲ ಇಲ್ಲ ಹಂಗೇನಿಲ್ಲ ಇದು ಯಾವಾಗಲೂ ಈ ಹಳೆ ನೀರು ಮತ್ತು ಹೊಸ ನೀರು ಘರ್ಷಣೆಗಳು ಘರ್ಷಣೆಗಳಾಗ್ತಾನೇ ಇರ್ತದೆ ಹೊಸ ವಿಚಾರ ಹಳೆ ವಿಚಾರಕ್ಕೆ ಘರ್ಷಣೆ ಆಗ್ತಾ ಇದೆ ಅದು ಯಾವಾಗಲೂ ಕೊನೆಗೆ ಏನಾಗ್ತದೆ ಹಳೆ ಪದ್ಧತಿಗಳು ಹಿಂದಕ್ಕೆ ಹೋಗ್ತವೆ ಹೊಸ ಪದ್ಧತಿಗಳು ಮುಂದಕ್ಕೆ ಬರ್ತವೆ ಈಗ ನಮಗೆ ಸಂವಿಧಾನ ಇದೆ ಸಂವಿಧಾನ ಬರೋದಕ್ಕೆ ಮೊದಲು ಯಾವುದಿತ್ತು ಮನುಸ್ಮೃತಿ ಇತ್ತು ಮನುಸ್ಮೃತಿಗೂ ಸಂವಿಧಾನಕ್ಕೂ ಈಗ ಘರ್ಷಣೆ ಆಗಿದೆ ನಾವು ಹೊಸ ತಲೆಮಾರಿನವರು ಸಂವಿಧಾನವನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೀವಿ ಯಾಕೆ ಪ್ರಜಾಪ್ರಭುತ್ವ ಸಮಾನತೆ ಆಮೇಲೆ ಸಹೋದರತ್ವ ಈ ಎಲ್ಲ ಅಂಶಗಳು ಅದರಲ್ಲಿವೆ ಇವೆಲ್ಲ ಅಂಶಗಳು ಮನುಸ್ಮೃತಿ ಇರಲಿಲ್ಲ ಆದ್ದರಿಂದ ಏನಾಗ್ತದೆ ಘರ್ಷಣೆ ಶುರುವಾಗಿದೆ ಒಳ್ಳೆ ಒಳ್ಳೆ ಘರ್ಷಣೆ ಇದು ಇದನ್ನ ಮೊಹಮ್ಮದ್ ಸುತೇನ್ ಶಾರ್ಪ್ ಪಂದಿ ಕಾಂಟ್ರಾಡಿಕ್ಷನ್ಸ್ ಅಂತಾನೆ ಈ ಸಂಘರ್ಷದಿಂದ ಒಂದು ಒಳ್ಳೆ ಸಮಾಜ ಸೃಷ್ಟಿ ಆಗ್ತದೆ ಭಗವದ್ಗೀತೆ ಸುಟ್ಟಾಕ್ಬೇಕು ಅಂತೀರಿ ಇನ್ನೊಂದ್ ಕಡೆ ಈ ಬಹುಸಂಖ್ಯಾತರು ನುಕೊಂಡಿರೋ ರಾಮಕೃಷ್ಣ ಮೇಲೆ ಯಾಕೆ ಸರ್ ನಂದೇನಿಲ್ಲ ನಾನು ವಾಲ್ಮೀಕಿ ರಾಮಾಯಣ ಓದ್ದಾಗ ನಾನು ಕಂಡ ಸತ್ಯಗಳು ಹೇಳಿದಿನಿ ಪುರಾಣಗಳು ಒಂದು ಫ್ಯಾಂಟಸಿ ಸರ್ ಅದು ಒಂದು ಕಲ್ ಕಾಲ್ಪನಿಕ ಇವು ಅವಕ್ಕೆ ಯಾಕೆ ನೀವು ವಿವಾದ ಸ್ವರೂಪ ಕೊಡಬೇಕು ಯಾಕೆ ಅಂದರೆ ಈ ಎರಡೂ ಮಹಾಕಾವ್ಯಗಳು ಪ್ರಪಂಚದ ಯಾವ ಮಹಾಕಾವ್ಯಗಳು ತಮ್ಮ ಜನತೆಯ ಜೀವನದಲ್ಲಿ ಇಷ್ಟು ಬೆರೆತು ಹೋಗಿಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಜನರಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಆಡಿ ಪುರಾಣಗಳ ಹೇಳಿ ಪ್ರವಚನಗಳು ಮಾಡಿ ಜನರ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಯಾರು ಹೇಳಿದ್ರು ಏ ಅವ್ನು ರಾಮ್ನ ಹಂಗಿದ್ದಾನೆ ಅಂತಾರೆ ಓ ಸೀತೆ ಹಂಗಿದ್ದಾನೆ ಅಂತ ಏ ಭೀಮ್ನಂಗಿದ್ದಾನೆ ಅಂತ ಈ ರೀತಿ ಪುರಾಣದ ಆ ಹೋಲಿಕೆಗಳು ಕೊಡ್ತಾರೆ ಹೊರತು ಈ ಐತಿಹಾಸಿಕ ವ್ಯಕ್ತಿಗಳನ್ನ ಯಾರು ಕೊಡೋದಿಲ್ಲ ಆದ್ದರಿಂದ ಇವರ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿರ್ತಕ್ಕಂಥ ಏನೋ ತಪ್ಪುಗಳಿವೆಯಲ್ಲ ಧರ್ಮದ ಹೆಸರಿನಲ್ಲಿ ಅಥವಾ ದೇವರ ಹೆಸರಿನಲ್ಲಿ ಅದು ಸರಿಯಾಗಿ ತಿಳುವಳಿಕೆಯಿಂದ ರೂಪಿತವಾಗಬೇಕು ಅನ್ನೋ ದೃಷ್ಟಿಯಿಂದ ರಾಮನ್ ಬಿಟ್ಟರೆ ಕೃಷ್ಣನಗೂ ಬಿಟ್ರಲ್ಲ ಸರ್ ಇಲ್ಲ ಕೃಷ್ಣನು ಅದೇನೇ ಯಾಕೆಂದ್ರೆ ಅವನು ಅದೇ ಸಂಪ್ರದಾಯದಲ್ಲಿ ಬಂದು ಅವನು ವಿಷ್ಣುವಿನೇ ಒಂದು ಅವತಾರ ಅಂತ ಅವ್ರು ಹೇಳ್ತಾರೆ ಈಗ ಬುದ್ಧನು ವಿಷ್ಣುವಿನ ಒಂದು ಅವತಾರ ಅಂದರು ದಶಾವತಾರ ಅವತಾರ ಈ ದೇಶದಿಂದನೇ ಓಡಿಸ್ಬಿಟ್ರಲ್ಲ ಯಾಕೆ ಅಂದರೆ ಅವನು ಚಾತ್ರವರ್ಣವನ್ನು ತಿರಸ್ಕರಿಸ್ತಾ ಆದ್ದರಿಂದ ಬುದ್ಧನ ಅವ್ರು ಒಪ್ಪಿಕೊಳ್ಳಿಲ್ಲ ರಾಮ ಚಾತುರ್ವರ್ಣ ಒಪ್ಕೊಂಡ ಅವನು ಉದ್ದೇಶವೇ ಅವನ ರಾಮರಾಜ್ಯದಲ್ಲಿ ಅವನು ಚಾತುರ್ವರ್ಣವನ್ನು ಎತ್ತಿಡ್ದ ಅಂತಲೇ ಯುದ್ಧ ಕಾಂಡದಲ್ಲಿದೆ ಅದನ್ನು ತೋರಿಸಿದ್ದೀನಿ ನಾನು ಆಮೇಲೆ ಪಟ್ಟಾಭಿಷೇಕ ಆಯ್ತಲ್ಲ ಆ ಪಟ್ಟಾಭಿಷೇಕ ಆದ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನೋ ದಾರ ಕೊಟ್ಟ ಅಂತ ನೋಡಿದೆ ಅಲ್ಲಿ ಅವನು ಬಡವರಿಗೆ ಬಲಿ ಏನೂ ಕೊಟ್ಟಿಲ್ಲ ಎಲ್ಲ ಕೋಟ್ಯಾರು ಅಂತ ರೂಪಾಯಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನೆಲ್ಲ ಪುರೋಹಿತರು ಕೊಟ್ಟ ಅಂತ ದಾಖಲೆ ಇದೆ ಆದ್ದರಿಂದ ನನಗೆ ಪುರೋಹಿತರು ತಮ್ಗ ಅನುಕೂಲ ಆಯಿತು ಅಂದ್ಬಿಟ್ಟು ಅವ್ನು ಅವ್ನು ದೇವ್ರು ಮಾಡ್ಬಿಟ್ರು ಅದೇ ರಾಮ ಅವನು ರಾಜ್ಯಭಾರದಲ್ಲಿ ಎಷ್ಟು ಎಷ್ಟು ವರ್ಷ ರಾಮ ರಾಜ್ಯಭಾರ ಮಾಡಿದ್ದಾನೆ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂದರೆ ಹನ್ನೊಂದು ಸಾವಿರ ವರ್ಷಗಳ ಕಾಲ ಅವನು ರಾಜ್ಯಭಾರ ಮಾಡಿದ್ರು ಅಯ್ಯಪ್ಪ ಏನು ನಮಗಿರೋದೇ ಮೂರು ವರ್ಷ ಹನ್ನೊಂದು ಸಾವಿರ ವರ್ಷ ಅಂದರೆ ಹೆಂಗೆ ಅಂದರೆ ವರ್ಷ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ದಿನ ವಾರ ತಿಂಗಳು ವರ್ಷ ಅಂತ ಅಲ್ಲಿದೆ ಅಂದರೆ ಹನ್ನೊಂದು ಸಾವಿರ ವರ್ಷ ಅಂದರೆ ಹನ್ನೊಂದು ವರ್ಷ ಅವ್ನು ರಾಜ್ಯಭಾರ ಮಾಡಿದೆ ಇದು ಮುಗಿಸ್ಬಿಡ್ತೀನಿ ಇದು ಅದು ಹನ್ನೊಂದು ಸಾವಿರ ವರ್ಷ ಹನ್ನೊಂದು ವರ್ಷ ಅಂತ ನಾವು ತಗೋತೀವಿ ಈ ಹನ್ನೊಂದು ವರ್ಷಗಳಲ್ಲಿ ರಾಮನ ರಾಜ್ಯದಲ್ಲಿ ಎರಡು ಘಟನೆಗಳು ನಡೆದು ಒಂದು ತುಂಬ ಗರ್ಭಿಣಿಯಾದ ಸೀತೆಯನ್ನು ಅವನು ಕಾಡುಗೊಳಿಸ್ತಾ ತನ್ನ ಮೂಲಕ ಇಡೀ ಸ್ತ್ರೀಯರ ವಿರುದ್ಧ ಅಂತ ಆಯಿತು ಇನ್ನೊಂದು ಶಂಭೂಕ ಎಂಬ ಶೂದ್ರನನ್ನು ಅವನು ತಲೆ ಕತ್ತಿಸಾಕ್ತ ಅವನೇನು ತಪ್ಪು ಮಾಡಿರಲಿಲ್ಲ ಅವನೇನು ಹೇಳ್ತಾನೆ ಯಾರೋ ಹೋಗಿ ಹೇಳಿದ್ರು ಅವನು ತಪಸ್ಸು ಮಾಡ್ತಾಯಿದ್ದಾನೆ ತಪಸ್ಸು ಮಾಡೋದು ಏನಿದ್ರು ಬ್ರಾಹ್ಮಣರ ಹಕ್ಕು ಅದು ಅವನು ಬಂದುಬಿಟ್ಟಿದ್ದಾನೆ ಅವ್ನಿಗೆ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನು ಅವ್ರ ಮಾತು ಕೇಳಿ ಅವನು ತಲೆ ಕತ್ತರಿಸ್ದ ಓ ಉಗೆ ಉಗೆ ಅಂತ ದೇವಾನು ದೇವತೆಗಳೆಲ್ಲ ಉಗಳ್ಬಿಟ್ತದೆ ಇದು ಯಾವ ಸಿಂಹ ಮಾನವೀಯತೆ ಇದು ಆದ್ದರಿಂದ ರಾಮರಾಜ್ಯ ಅಂದರೆ ನಾನು ಬರೆದಿದ್ದೀನಿ ರಾಮರಾಜ್ಯ ಅಂದರೆ ಸ್ತ್ರೀಯರನ್ನು ಕಾಡಿಗಟ್ಟುವ ರಾಜ್ಯ ರಾಮ ತಲೆ ಕೆಡಿಸೋದು ರಾಮ ಆಮೇಲೆ ರಾಮರಾಜ್ಯ ಅಂತ ಅಂದರೆ ಶೂದ್ರರನ್ನು ಕತ್ತರಿಸಾಕೋ ರಾಜ್ಯ ಅದರಿಂದ ನಮ್ಗೆ ಯಾಕೆ ರಾಮರಾಜ್ಯ ಆಗಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಭೀಮ ರಾಜ್ಯ ಬರಲಿ ನಮಗೆ ಅಂತ ಸಂವಿಧಾನದಲ್ಲಿ ಕೊಟ್ಟವರು ಭೀಮ ಅಂಬೇಡ್ಕರ್ ಭೀಮರಾಯರು ಆದ್ದರಿಂದ ಭೀಮ ರಾಜ್ಯ ನಮಗೆ ಬರಲಿ ಅಂತ ಹೇಳ್ತಾರೆ ಸಮಾನತೆಯ ರಾಜ್ಯ ಆಮೇಲೆ ಇನ್ನೊಂದು ನೋಡಿ ಎಷ್ಟು ಅದ್ಭುತವಾದರೂ ನಮ್ಮ ಜನ ಅರ್ಥ ಮಾಡ್ಕೊಳ್ದೆ ಇರೋದು ಅಂದರೆ ಮನುಸ್ಮೃತಿಯನ್ನು ತೆಗೆದುಹಾಕಿ ಎಲ್ಲ ಮನುಷ್ಯರು ಮಾ ಆತ್ಮಗೌರವದಿಂದ ಬೆಳೆಯೋ ಹಾಗೆ ಉಳಿಯೋ ಹಾಗೆ ಒಂದು ಸಂವಿಧಾನವನ್ನು ಕೊಟ್ಟರು ಅಂಬೇಡ್ಕರ್ ಹಾಗೆಂಥ ಇಡೀ ದೇಶದ ಸಂರಕ್ಷಕ ಈಸ್ ದಿ ಸೇವಿಯರ್ ಆಫ್ ಇಂಡಿಯಾ ಅಂಥ ಮಹಾನುಭಾವನ ನಾವು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾಕೆಂದರೆ ಈ ದೇಶದಲ್ಲಿ ಬರೀ ಜಾತಿ ಇರೋದು ಅಂಬೇಡ್ಕರ್ ಜಾತಿ ಕಾಣ್ತದೆ ಹೊರತು ಇವ್ರಿಗೆ ಅಂಬೇಡ್ಕರ್ ಜ್ಞಾನ ಕಾಣೋದಿಲ್ಲ ಪ್ರೊಫೆಸರ್ ಅವ್ರ ಈ ವಾಲ್ಮೀಕಿ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ ಈ ನಾರಾಯಣಾಚಾರ್ಯರು ಕೃತಿಯಲ್ಲಿ ವಾಲ್ಮೀಕಿ ಬ್ರಾಹ್ಮಣ ಅನ್ನೋ ಒಂದು ಬ ಉಲ್ಲೇಖ ಮಾಡಿದ್ದಿನಲ್ಲಿ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ ಈಗ ಅವ್ರ ಮೂಲ ಪತ್ತೆ ಮಾಡ್ಲಿಕ್ಕೆ ಒಂದು ಕಮಿಟಿ ನೇಮಕ ಮಾಡಿದೆ ಸರ್ ಇದಕ್ಕೆ ಏನಂತಾಗ್ತಾವೆ ಇದು ಅದು ವಿವೇಕಾನಂದರು ಭಾಳ ಹಿಂದೆ ಭಾಳ ಕೇಲಿ ಮಾಡಿದ್ದಾರೆ ಯಾರ್ಯಾರು ದೊಡ್ಡವರು ಅವರೆಲ್ಲ ನಮ್ಮರು ಅಂತ ಹೇಳ್ಕೊಳ್ಳೋದು ಈ ಬ್ರಾಹ್ಮಣರಿಗೆ ಒಂದು ದೌರ್ಬಲ್ಯ ಅಂತ ಆದರೆ ಇದುವರೆಗೂ ಗೊತ್ತಿರೋ ಹಾಗೆ ಇತಿಹಾಸದ ಪ್ರಕಾರ ವ್ಯಾಸ ವಾಲ್ಮೀಕಿ ಬೇಡರು ವ್ಯಾಸ ಬೆಸ್ತರು ಕಾಳಿದಾಸ ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದು ಎಲ್ರಿಗೂ ಗೊತ್ತಿರೋದು ಮತ್ತು ಇವರಷ್ಟು ದೊಡ್ಡ ವಿದ್ವಾಂಸರು ದೊಡ್ಡ ಜ್ಞಾನಿಗಳು ದಯವಿಟ್ಟು ನಮ್ಮ ಬ್ರಾಹ್ಮಣ ಜನಾಂಗದವ್ರು ತಪ್ಪಿಸ್ಕೋಬಾರ್ದು ಅವ್ರು ಕ್ಷಮೆಕೋರಿ ಹೇಳ್ತಾ ಇದ್ವಿ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ಇಷ್ಟು ದೊಡ್ಡ ವಿದ್ವಾಂಸರು ಯಾರು ಬಂದಿಲ್ಲ ಇಷ್ಟು ದೊಡ್ಡ ಕವಿಗಳು ಇಲ್ಲ ಮಹಾಕಾವ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಇಲ್ಲ ಅದನ್ನು ನೀವು ಕೇವಲ ಒಂದು ಒಳ್ಳೆಯ ಕಥೆ ಅಥವಾ ಒಂದು ಕಾವ್ಯನ್ನು ಮಾತ್ರ ಮಾತ್ರ ತಗೊಳ್ಳಿ ಇಲ್ಲ ಅದನ್ನು ಧರ್ಮಗ್ರಂಥ ಅಂದರೆ ಅವರು ಹೇಳಿದ ತತ್ವಗಳನ್ನ ಒಂದು ಸರಿ ಸಮಾನತೆಯ ಹೇಳ್ತಾರೆ ನೀವೆಲ್ಲಿ ಒಪ್ಕೊಂಡಿದ್ದೀರಿ ಅದನ್ನು ಅದೇ ಸಮಾನತನ ಸಂವಿಧಾನದಂತೆ ಅಂಬೇಡ್ಕರ್ ಹೇಳ್ತಾರೆ ಈ ಸಂವಿಧಾನದ ನಾನು ಬರೆದಿರ್ತಕ್ಕಂಥ ಈ ಮೌಲ್ಯಗಳಿದೆಯಲ್ಲ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸಾಮಾಜಿಕನೇ ನಾನು ಇದನ್ನು ಯಾವುದೂ ಬೇರೆ ಕಡೆ ತಂದಿಲ್ಲ ಅವೆಲ್ಲ ಉಪನಿಷತ್ತುಗಳಲ್ಲೇ ಇವೆ ಬುದ್ಧನಲ್ಲಿವೆ ನಮ್ಮ ದೇಶದಿಂದ ನಾನು ಇವನ್ನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ ದೇಶದಲ್ಲಿ ನಡೀತಾ ಇರೋ ಅನೇಕ ಬೆಳವಣಿಗೆಗಳು ಎಲ್ಲೋ ಒಂದು ದೂರದೃಷ್ಟಿಯಲ್ಲಿ ನೋಡಿದ್ರೆ ಈ ಪ್ರಜಾಪ್ರಭುತ್ವದ ಮೂಲ ಆಶಯ ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿ ಎಂಬ ಒಂದು ಪರಿಕಲ್ಪನೆಗೆ ಕೊಡಿಲಿಪೆಟ್ಟು ಹಾಕ್ಲಿಕ್ಕೆ ನಡೀತಾ ಇದೆಯೇನೋ ಅನ್ನೋ ಗುಮಾನಿ ಕೆಲವ್ರನ್ನ ಕಾಡ್ತಾಯಿದ್ದು ನೀವು ಇಲ್ಲ ಇಲ್ಲ ನೀವು ಹೇಳೋ ಅನುಮಾನ ಮತ್ತು ಗುಮಾನ ಇದೆ ಆದರೆ ಅದಕ್ಕೆಲ್ಲ ಅವಕಾಶ ಆಗೋದಿಲ್ಲ ಯಾಕೆಂತಂದರೆ ದೊಡ್ಡ ಸಮುದಾಯ ಇದೆ ಜನಸಾಮಾನ್ಯರ ಸಮುದಾಯ ಇದೆಯಲ್ಲ ಅವರು ಹೊರಗಡೆ ಬಂದು ಅವರು ಪ್ರತಿಭಟನೆ ಮಾಡದೇ ಇರ್ಬೋದು ಆದರೆ ಅವರಿಗೆಲ್ಲ ಈಗ ಪ್ರಜ್ಞೆ ಬೆಳೀತಾ ಇದೆ ಎಚ್ಚರ ಆಗ್ತಾ ಇದ್ದಾರೆ ಮತ್ತು ಆಯಾ ವರ್ಗದಲ್ಲಿ ಬುದ್ಧಿವಂತರು ಬರ್ತಾ ಇದ್ದಾರೆ ಅದರಿಂದ ಪ್ರಜಾಪ್ರಭುತ್ವಕ್ಕೆ ಏನು ಧಕ್ಕೆ ಆಗೋದಿಲ್ಲ ಅಂತ ನನಗಂತೂ ಖಾತ್ರಿ ಇದೆ ಯಾಕೆಂದರೆ ಪ್ರಜಾಪ್ರಭುತ್ವ ಹೋಯ್ತು ಅಂದರೆ ಮತ್ತೆ ನಾವು ಮನುಸ್ಮೃತಿಯ ಕೈ ಕೆಳಗೆ ಬರ್ತೀವಿ ಅನ್ನೋದು ಚೆನ್ನಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಸದಾ ಎಚ್ಚರಿಸ್ತಾ ಇರಬೇಕು ಅದನ್ನು ಹೇಳ್ತಾ ಇರಬೇಕು ಪ್ರೊಫೆಸರ್ ಕಡೆದಾಗಿ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಉತ್ತರ ಹೇಳಿ ನೀವು ನಂಬ್ಕೊಂಡಿರೋ ನೀವು ಪ್ರತಿಪಾದಿಸ್ತಿರೋ ಈ ವೈಚಾರಿಕತೆಗೆ ತಕ್ಕನಾಗಿ ನೀವು ಬದುಕನ್ನು ಬದುಕ್ತಾ ಇದ್ದೀರಿ ಖಂಡಿತಾ ಇದೆ ನನ್ನ ಬದುಕನ್ನು ನೀವು ನೋಡ್ಬೋದು ಎಲ್ಲಿ ಬೇಕಾದ್ರೆ ನಾನು ಪರೀಕ್ಷೆ ಮಾಡ್ಬೋದು ನಾನು ಇರೋದ್ರಿಂದನೇ ಈ ಎಲ್ಲ ಮಾತುಗಳನ್ನ ನಾನು ಧೈರ್ಯವಾಗಿ ಆಡಲಿಕ್ಕಾಗಿ ಒಳಗೊಂದು ಹೊರಗೊಂದು ನಾನು ಇದುವರೆಗೂ ಮಾಡೇ ಇಲ್ಲ ನಾನು ಏನು ನಮ್ಮ ಭಾವಿಸಿದ್ದೀನೋ ಅದನ್ನ ಬರೆದಿದ್ದೀನಿ ಆದ್ದರಿಂದ ನನ್ನ ಮನಸ್ಸಿನಲ್ಲೊಂದು ಬರೆಯೋದೊಂದು ನನ್ನ ಕೈಲಿ ಇದುವರೆಗೂ ಸಾಧ್ಯ ಆಗೇ ಇಲ್ಲ ಹಾಗಾಗಿ ನನ್ನ ಬರವಣಿಗೆ ಅದು ಯಾವುದೇ ಬ ರೀತಿಯಲ್ಲಿ ಅದು ಅನುವಾದ ಇರ್ಬೋದು ಅದು ನನ್ನ ಸ್ವಂತ ರಚನೆ ಇರ್ಬೋದು ವಿಮರ್ಶೆ ಇರ್ಬೋದು ವೈಚಾರಿಕ ಬರವಣಿಗೆ ಇರ್ಬೋದು ಅದು ಓದ್ರೆ ಜನರ ಮನಸ್ಸನ್ನು ಅದು ಕುಟುಕ್ತದೆ ಅಂತ ಕಾಣ್ತದೆ ಆದ್ದರಿಂದ ನನ್ನ ಪುಸ್ತಕಗಳನ್ನ ಅವರು ತುಂಬ ಕೊಂಡು ಓದ್ತಾ ಇದ್ದಾರೆ ಅಲ್ಲದೇ ಪದೇ ಪದೇ ಅಷ್ಟೊಂದು ಮುದ್ರಣಗಳು ಬರ್ತಿರಲಿಲ್ಲ ಪ್ರೊಫೆಸರ್ ಅವ್ರ ಈ ಕಲಬುರಗಿ ಅವರ ಹತ್ಯೆ ಘಟನೆ ನಂತರ ತಮ್ಮ ಕೊಟ್ಟಿರುವ ಈ ಪೊಲೀಸ್ ರಕ್ಷಣೆ ನಡುವೆ ಮೈಸೂರಿನಿಂದ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್